ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವ ಲಿಂಗಗಳು ಲಿಂಗಗಳ ಬಗ್ಗೆ ನೀವೆಲ್ಲರೂ ವಿವರವಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಲಿಂಗಗಳು ಎಂದರೇನು ಲಿಂಗಗಳ ಪ್ರಕಾರಗಳಾದಂತಹ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಎಂದರೇನು ಅವುಗಳ ಉದಾಹರಣೆ ಸಮೇತ ನಾನು ಎಲ್ಲವನ್ನ ನೋಟ್ಸ್ ಮೂಲಕ ನಿಮಗೆ ತಿಳಿಸಿದ್ದೆ ನೀವು ಕೂಡ ಅದನ್ನೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೆ ಇಂದಿನ ಒಂದು ವ್ಯಾಕರಣದಲ್ಲಿ ವಚನಗಳ ಬಗ್ಗೆ ಹೇಳಲು ನಾನು ಇಚ್ಛಿಸುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಎಂದು ಹೇಳುತ್ತಾ ಇಂದು ಕನ್ನಡ ವ್ಯಾಕರಣದಲ್ಲಿ ಬರುವ ವಚನಗಳ ಬಗ್ಗೆ ನಾನು ಪ್ರಾರಂಭಿಸುತ್ತೇನೆ ಮೊದಲಿಗೆ ಅಮೃತವಾಣಿಯಾದಂತಹ ಕನ್ನಡ ಬರೀ ಕರ್ನಾಟಕವಲ್ಲ ಅಸೀಮ ಅದು ಅಧಿಗಂಧ ದೇವರು ಕೇವಲ ವಿಗ್ರಹವಲ್ಲ ಅಂತರ್ಭಾವ ಅನಂತ ಅಂತ ಹೇಳ್ತಾ ಈ ವ್ಯಾಕರಣ ಅಂಶವನ್ನ ನಾನು ಪ್ರಾರಂಭಿಸುತ್ತೇನೆ ವಚನಗಳು ಏನ್ ವಚನಗಳು ಅಂತಂದ್ರೆ ಅಂತಕ್ಕಂಥದ್ದನ್ನ ನಾವು ವ್ಯಾಕರಣದಲ್ಲಿ ವಚನ ಎಂದರೆ ಸಂಖ್ಯೆ ಎಂದರ್ಥ ವಚನ ಎಂದರೆ ಸಂಖ್ಯೆ ಎಂದರ್ಥ ಕನ್ನಡ ಭಾಷೆಯಲ್ಲಿ ವಸ್ತು ಪ್ರಾಣಿ ಅಥವಾ ವ್ಯಕ್ತಿಗಳ ಸಂಖ್ಯೆಯನ್ನು ತಿಳಿಸುವ ಶಬ್ದಗಳಿಗೆ ವಚನ ಎನ್ನುವರು ಅರ್ಥ ಆಯ್ತಾ ಕನ್ನಡ ಭಾಷೆಯಲ್ಲಿ ವಸ್ತು ಪ್ರಾಣಿ ಅಥವಾ ವ್ಯಕ್ತಿಗಳ ಸಂಖ್ಯೆಯನ್ನು ತಿಳಿಸುವ ಶಬ್ದಗಳಿಗೆ ವಚನ ಎನ್ನುವರು ವಚನಗಳಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳಿವೆ ಅವುಗಳೆಂದರೆ ಏಕವಚನ ಮತ್ತು ಬಹುವಚನ ಅರ್ಥ ಆಯ್ತಾ ವಚನ ಅಂತಂದ್ರೆ ನಾವು ಸಾಕಷ್ಟು ಪದ್ಯಗಳಲ್ಲಿ ಮಾತಾಗಿರ್ಬಹುದು ಬಸವಣ್ಣನ ಅವರ ವಚನಗಳ ಬಗ್ಗೆ ಆಗಿರ್ಬಹುದು ಅವನ್ನೆಲ್ಲ ಹೇಳ್ತೀವಿ ಆದ್ರೆ ನಮ್ಮ ಕನ್ನಡ ವ್ಯಾಕರಣದಲ್ಲಿ ವಚನ ಅಂತಂದ್ರೇನ ಒಂದ್ ಸಂಖ್ಯೆ ಅಂತ ಅರ್ಥ ಹಾಗೇನೆ ಇದನ್ನ ನಾವು ಏನ್ ಮಾಡ್ತೀವಿ ಪ್ರತಿಯೊಂದು ವಸ್ತು ಆಗಿರ್ಬಹುದು ಪ್ರಾಣಿ ಆಗಿರ್ಬಹುದು ಅಥವಾ ವ್ಯಕ್ತಿಗಳ ಸಂಖ್ಯೆಯನ್ನ ತಿಳಿಸುವ ಶಬ್ದಗಳಿಗೆ ನಾವೇನಂತ ಕರಿತೀವಿ ವಚನ ಅಂತ ಹೇಳಿ ಕರಿತೀವಿ ವ್ಯಾಕರಣದಲ್ಲಿ ಈ ಒಂದು ವಚನಗಳಲ್ಲಿ ಬರ್ತಕ್ಕಂತ ಒಂದು ಪ್ರಕಾರಗಳಾದಂತಹ ಏಕವಚನ ಮತ್ತು ಬಹುವಚನ ಹಾಗಾದ್ರೆ ಏಕವಚನ ಎಂದರೇನು ಅನ್ನೋದ್ರ ಬಗ್ಗೆ ನೀವು ತಿಳಿತಾ ಹೋಗ್ರಿ ಒಂದೇ ವಸ್ತು ಅಥವಾ ವ್ಯಕ್ತಿಯ ಸಂಖ್ಯೆಯನ್ನು ಕುರಿತು ಹೇಳುವ ಶಬ್ದಗಳಿಗೆ ನಾವೇನಂತ ಕರಿತೀವಿ ಏಕವಚನ ಎನ್ನುವರು ಅರ್ಥ ಆಯ್ತಾ ಒಂದೇ ವಸ್ತು ಅಥವಾ ವ್ಯಕ್ತಿಯ ಸಂಖ್ಯೆಯನ್ನು ಕುರಿತು ಹೇಳುವ ಶಬ್ದಗಳಿಗೆ ಏಕವಚನ ಎನ್ನುವರು ಉದಾಹರಣೆಗೆ ಹುಡುಗ ಮರ ಕಲ್ಲು ನದಿ ನಾಯಿ ಮಗ ಶಾಲೆ ತೋಟ ಸಾಕಷ್ಟು ಒಂದು ಉದಾಹರಣೆಗಳನ್ನ ನಾವು ಏಕವಚನದಲ್ಲಿ ಕೊಡಬಹುದು ಹಾಗಾದ್ರೆ ಬಹುವಚನ ಅಂದ್ರೆ ಏನು ಅದ್ರ ಬಗ್ಗೆ ತಿಳಿತಾ ಹೋಗ್ರಿ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಯ ಸಂಖ್ಯೆಯನ್ನು ಕುರಿತು ಹೇಳುವ ಶಬ್ದಗಳಿಗೆ ನಾವೇನಂತ ಕರಿತೀವಿ ಬಹುವಚನ ಎನ್ನುವರು ಅರ್ಥ ಆಯ್ತಾ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಯ ಸಂಖ್ಯೆಯನ್ನು ಕುರಿತು ಹೇಳುವ ಶಬ್ದಗಳಿಗೆ ಬಹುವಚನ ಎನ್ನುವರು ಉದಾಹರಣೆಗೆ ಹುಡುಗರು ಮರಗಳು ತಾಯಂದಿರು ಮಕ್ಕಳು ಅಣ್ಣಂದಿರು ಮನೆಗಳು ಇತ್ಯಾದಿ ಅರ್ಥ ಆಯ್ತಾ ವಚನ ಎಂದರೇನು ಅದ್ರ ಬಗ್ಗೆ ತಿಳ್ಕೊಂಡ್ರಿ ವಚನಗಳ ಪ್ರಕಾರಗಳಾದಂತಹ ಏಕವಚನ ಮತ್ತು ಬಹುವಚನ ಅಂದರೇನು ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾನು ಕೆಲವಷ್ಟು ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಮಕ್ಕಳಿಗೆ ವರ್ಕ್ ಕೊಡ್ರಿ ಏಕವಚನಕ್ಕೆ ಉದಾಹರಣೆ ಬಹುವಚನಕ್ಕೆ ಉದಾಹರಣೆಗಳನ್ನ ಅವರೆಲ್ಲ ಕಲೆಕ್ಟ್ ಮಾಡ್ಲಿ ಇದೇ ಏಕವಚನ ಇವೇ ಬಹುವಚನ ಅಂತೇಳಿ ನಾವು ಮಕ್ಕಳು ತಿಳಿಸ್ಕೊಡ್ರಿ ಹಾಗೇನೆ ಬರೀ ಮರಗಳು ಬಂದ್ರಷ್ಟೇ ಬಹುವಚನ ಆಗ್ತಾವ ಅಂತ ಹೇಳಿ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ ಕೆಲವೊಂದು ವ್ಯತ್ಯಾಸಗಳು ಕಂಡು ಬರ್ತಾವ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉದಾಹರಣೆಗಳನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಕೂಡ ನೋಟ್ಸ್ ಮುಖಾಂತರ ಬರ್ಕೋಬಹುದು ಹಾಗಾದ್ರೆ ಈ ವಿಡಿಯೋ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು
ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.